ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಪ್ರೊಫೆಷನಲ್ ಮೇಕಪ್ ಕ್ಲಾಸ್. ಇವತ್ತಿನ ವಿಡಿಯೋ ಬಂದು ತುಂಬಾ ಸ್ಪೆಷಲ್. ಏನಕ್ಕಂದ್ರೆ ಇವತ್ತಿಂದ ನಾವು ನಮ್ಮ ಪ್ರೊಫೆಷನಲ್ ಮೇಕಪ್ ಕ್ಲಾಸ್ನ ಫೇಸ್ 2 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾನು ಈ ಕೋರ್ಸ್ ಸ್ಟಾರ್ಟ್ ಮಾಡುವಾಗಲೇ ಇದನ್ನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೆ, ಫೇಸ್ 1, ಫೇಸ್ 2 ಆ್ಯಂಡ್ ಫೇಸ್ 3 ಅಂತ. ಸೊ ಫೇಸ್ 1 ಅಲ್ಲಿ ನಾನು ನಿಮಗೆ ಪೂರ್ತಿ ಪ್ರಾಡಕ್ಟ್ ನಾಲೆಜ್ ಕೊಟ್ಟಿದ್ದೀನಿ. ನಿಮ್ದೇನಾದರೂ ಆಯಿಲಿ ಸ್ಕಿನ್ ಆಗಿದ್ರೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡಬೇಕು, ಡ್ರೈ ಸ್ಕಿನ್ ಆಗಿದ್ರೆ ಯಾವ ರೀತಿ ಪ್ರಾಡಕ್ಟ್ ಯೂಸ್ ಮಾಡಬೇಕು, ನಾರ್ಮಲ್ ಕಾಂಬಿನೇಷನ್ ಆಗಿದ್ರೆ ಯಾವ ರೀತಿ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತೆಲ್ಲ ತುಂಬ ಕ್ಲಿಯರ್ ಆಗಿ ತಿಳಿಸಿದ್ದೀನಿ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಯಾವ ರೀತಿ ನಾವು ನಮ್ಮ ಮೇಕಪ್ಗೆ ಬೇಕಾಗಿರುವಂಥ ಪರ್ಫೆಕ್ಟ್ ಬೇಸ್ನ ರೆಡಿ ಮಾಡ್ಕೊಳ್ಬೇಕು ಅಂತ. ಸೊ ಅದನ್ನು ಕೂಡ ನಾನು ಇದರಲ್ಲಿ ಡೀಟೇಲ್ ಆಗಿ ತಿಳಿಸಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೋತೀನಿ. ಯಾವುದೇ ವಿಷಯ ಆಗಿದ್ರು ಒಂದ್ಸರಿ ನೋಡೋದ್ರಿಂದ ಬರೋದಿಲ್ಲ ಖಂಡಿತ. ಸೊ ವಿಡಿಯೋನ ಮತ್ತೆ ಮತ್ತೆ ನೋಡಿ, ಅದರಿಂದ ಒಂದೊಂದ್ಸರಿ ನೋಡುವಾಗಲೂ ಒಂದೊಂದು ಹೊಸ ವಿಷಯ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ನೀವು ಕೂಡ ತುಂಬ ಪರ್ಫೆಕ್ಟ್ ಆಗಿ ಮೇಕಪ್ ಕಲಿತೀರ. ನಿಮಗೆ ಮೇಕಪ್ ಮಾಡ್ಕೊಳ್ಳಿ, ನಿಮ್ಮ ಮನೇಲಿ ಇರೋರಿಗೆ ಮೇಕಪ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಲ್ವಾ. ಸೊ ಗೈಸ್, ಇವತ್ತಿಂದ ನಾನು ನಮ್ಮ ಪ್ರೊಫೆಷನಲ್ ಮೇಕಪ್ ಕ್ಲಾಸ್ನ ಫೇಸ್ 2 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾನು ನಿಮಗೆ ಬರುವಂಥ ಅಡ್ವಾನ್ಸ್ಡ್ ಥಿಯರಿ ಸೆಷನ್ನ ಶೇರ್ ಮಾಡ್ತಾ ಇದ್ದೀನಿ, ಓಕೆನಾ. ಇದೆಲ್ಲ ಏನಿದೆ, ಇಂಟರ್ನ್ಯಾಷನಲ್ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ಗಳು ಯೂಸ್ ಮಾಡುವಂಥ ಟೆಕ್ನಿಕ್ಸ್. ಸೊ ನೀವು ಕೂಡ ಚೆನ್ನಾಗಿ ಕಲ್ತ್ಕೊಂಡು ಮೇಕಪ್ ಮಾಡಿದ್ರೆ ನೀವು ಕೂಡ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು, ಓಕೆ. ಸೊ ಬೇರೆ ಬೇರೆ ಸ್ಕಿನ್ ಟೈಪ್ ಪೀಪಲ್ಗೆ ಬೇರೆ ಬೇರೆ ಪ್ರಾಡಕ್ಟ್ನ ಇಟ್ಕೊಂಡು ಮೇಕಪ್ ಮಾಡೋದು ಅದು ಒಂಥರ ಟ್ಯಾಲೆಂಟ್. ಆದರೆ ಒಂದೇ ರೀತಿಯ ಪ್ರಾಡಕ್ಟ್ನ ಇಟ್ಕೊಂಡು ಬೇರೆ ಬೇರೆ ಸ್ಕಿನ್ ಟೈಪ್ ಪೀಪಲ್ಗೆ ಯೂಸ್ ಆಗುವಂಥ ಪ್ರಾಡಕ್ಟ್ ಆಗಿ ಇದನ್ನು ಕನ್ವರ್ಟ್ ಮಾಡೋದಕ್ಕೆ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇದನ್ನು ತಿಳ್ಕೊಳ್ಳೋದು. ಸೊ ಗೈಸ್, ಇವತ್ತಿನ ವಿಡಿಯೋ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್. ಯಾವ ರೀತಿಯಾಗಿ ನಾವು ಒಂದೇ ರೀತಿಯ ಪ್ರಾಡಕ್ಟ್ನ ಇಟ್ಕೊಂಡು ಬೇರೆ ಬೇರೆ ಸ್ಕಿನ್ ಟೈಪ್ ಅವರಿಗೆ ಇದನ್ನು ಯೂಸ್ ಮಾಡುವಂಥ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡೋದು ಅಂತ ತಿಳ್ಕೊಳ್ಳೋಣ, ಓಕೆನಾ. ಸೊ ತುಂಬ ಜನದ್ದು ಡೌಟ್ ಇದೇನೆ ಗೈಸ್, ಡೈಲಿ ಮಾರ್ಕೆಟ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಮಾಯಿಶ್ಚರೈಸರ್ ಬರುತ್ತೆ, ಸಿರಮ್ ಬರುತ್ತೆ, ಆಯಿಲ್ ಬರುತ್ತೆ, ನಾವು ಯಾವುದನ್ನಪ್ಪ ಪರ್ಚೇಸ್ ಮಾಡಬೇಕು ಅಂತ. ಸೊ ನೀವು ನನಗೇಳಿ, ನೀವು ಈ ಥರ ಕನ್ಫ್ಯೂಸ್ ಏನಕ್ಕೆ ಆಗಬೇಕು? ಇದೆಲ್ಲಾದ್ರ ಕೆಲಸ ಏನು? ನಿಮ್ಮ ಫೇಸ್ನ ಹೈಡ್ರೇಟ್ ಮಾಡುವಂಥದ್ದು. ಸೊ ಇದೆಲ್ಲಾದ್ರ ಕೆಲಸ ಒಂದೇ ಆಗಿರುವಾಗ ನೀವು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ನ ಏನಕ್ಕೆ ಯೂಸ್ ಮಾಡಬೇಕು? ಸುಮ್ಮನೆ ಏನಕ್ಕೆ ದುಡ್ಡು ಖರ್ಚು ಮಾಡ್ಕೊಳ್ತೀರ? ಸೊ ಯಾವುದಾದ್ರೂ ಒಂದು ಯೂಸ್ ಮಾಡಿ, ಇದೆಲ್ಲಾದರೂ ಕೆಲಸ ನಿಮ್ಮ ಫೇಸ್ನ ಹೈಡ್ರೇಟ್ ಮಾಡೋದಷ್ಟೇ. ಸೊ ತುಂಬ ಜನ ಡೈಲಿ ಬೇಸ್ ಮೇಕಪ್ ಮಾಡೋರಾಗಿರ್ಬೋದು, ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಇವರೆಲ್ಲರ ಕ್ವಶನ್ ಒಂದೇ. ನಾವು ಮೇಕಪ್ಪಲ್ಲಿ ಬರುವಂಥ ಎಲ್ಲ ಸ್ಟೆಪ್ಸ್, ಟೋನಿಂಗ್ ಮಾಡ್ತೀವಿ, ಪ್ರೈಮರ್ ಅಪ್ಲೈ ಮಾಡ್ತೀವಿ, ಮಾಯಿಶ್ಚರೈಸರ್ ಮಾಡ್ತೀವಿ, ಫೌಂಡೇಶನ್, ಎಲ್ಲ ಸ್ಟೆಪ್ಪನ್ನು ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ತೀವಿ. ಆದ್ರೂ ನಾವು ಮೇಕಪ್ ಆದ ನಂತರ ಎಂಡಲ್ಲಿ ಒಂಥರ ಫ್ಲೇಕಿ ಫ್ಲೇಕಿ ಥರ ಫೌಂಡೇಶನ್ ಹೆಚ್ಚಾಗುತ್ತೆ, ಪ್ಯಾಚಿ ಪ್ಯಾಚಿಯಾಗಿ ಕಾಣಿಸುತ್ತೆ, ನೋಸ್ ಎಲ್ಲ ಒಂಥರ ಕ್ರಿಸ್ಟಲ್ ಥರ ಬರುತ್ತೆ, ಪೀಟ್ ಆಗುತ್ತೆ ಅಂತೆಲ್ಲ. ಸೊ ನಿಮ್ಮ ಇದೆಲ್ಲ ಪ್ರಾಬ್ಲಮ್ಸ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಸೊ ಕೀಪ್ ವಾಚಿಂಗ್ ದ ವಿಡಿಯೋ ಗೈಸ್. ನಾನು ಎಲ್ಲ ಸ್ಕಿನ್ ಟೈಪ್ಸ್ನ ಬರ್ದೇನೆ, ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಸೆನ್ಸಿಟಿವ್. ಬಟ್ ಇಲ್ಲಿ ನಾನು ನಾರ್ಮಲ್ ಬರ್ದಿಲ್ಲ, ನಾರ್ಮಲ್ ಮತ್ತು ಕಾಂಬಿನೇಷನ್ ಒಂದೇ ಥರ ಅಲ್ವಾ. ಇದು ಸೀಸನ್ ವೈಸ್ ಚೇಂಜ್ ಆಗುತ್ತೆ. ವಿಂಟರಲ್ಲಿ ನಮಗೆ ಒಂಥರ ಡ್ರೈ ಡ್ರೈ ಅನಿಸುತ್ತೆ, ಸಮ್ಮರಲ್ಲಿ ಒಂಥರ ಆಯಿಲಿ ಫೀಲ್ ಕೊಡುತ್ತೆ. ಹಾಗಾಗಿ ಸೀಸನ್ ವೈಸು ನಾವು ಡ್ರೈ ಅನಿಸಿದ್ರೆ ಡ್ರೈ ಸ್ಕಿನ್ ಅವರು ಯೂಸ್ ಮಾಡುವಂಥ ಪ್ರಾಡಕ್ಟ್ ಯೂಸ್ ಮಾಡಬೇಕು, ಅಥವಾ ನಮಗೇನಾದರೂ ಆಯಿಲಿ ಆಯಿಲಿ ಅನಿಸಿದ್ರೆ ಆಯಿಲಿ ಸ್ಕಿನ್ ಟೈಪ್ಸ್ ಅವರು ಯೂಸ್ ಮಾಡುವಂಥ ಪ್ರಾಡಕ್ಟ್ ಯೂಸ್ ಮಾಡಬೇಕು. ಅದರಿಂದಾಗಿ ನಾನು ಅದನ್ನು ಬರ್ದಿಲ್ಲ, ನೀವು ಇಲ್ಲಿ ನೋಡಿಕೊಂಡು ಅದನ್ನು ಯೂಸ್ ಮಾಡ್ಬೋದು. ಗೈಸ್, ನಾನಿಲ್ಲಿ ಒಂದು ಆಲ್ ಸ್ಕಿನ್ ಟೈಪ್ಸ್ ಅವರು ಯೂಸ್ ಮಾಡುವಂತಹ ಮಾಯಿಶ್ಚರೈಸರ್ ತಗೊಂಡಿದ್ದೀನಿ. ನೀವು ಕ್ಯೂಟಿ ಬ್ಯೂಟಿ ಯೂಸ್ ಮಾಡ್ಬೋದು, ಎಸ್ಟಿಲಾಡೋ ಯೂಸ್ ಮಾಡ್ಬೋದು, ಜಾನ್ಸನ್ಸ್ ಬೇಬಿ ಅವ್ರದ್ದು ಪಿಂಕ್ ಕಲರ್ ಡಬ್ಬಿನಲ್ಲಿ ಬರುತ್ತೆ, ಅದು ಕೂಡ ಯೂಸ್ ಮಾಡಬಹುದು. ಯಾವುದಾದ್ರೂ ಒಂದು ಮಾಯಿಶ್ಚರೈಸರ್ನ ನಿಮ್ಮ ವ್ಯಾನಿಟಿನಲ್ಲಿ ಇಟ್ಕೊಳ್ಳಿ, ಮಾಯಿಶ್ಚರೈಸರ್ ತುಂಬಾ ಕೆಲಸಕ್ಕೆ ಬರುತ್ತೆ ಗೈಸ್. ಸೊ ನಾನಿಲ್ಲಿ ಆಲ್ ಸ್ಕಿನ್ ಟೈಪ್ಸ್ ಅವರು ಯೂಸ್ ಮಾಡುವಂತಹ ಮಾಯಿಶ್ಚರೈಸರ್ ತಗೊಂಡಿದ್ದೀನಿ. ಇದರಲ್ಲಿ ಆಲ್ ಸ್ಕಿನ್ ಟೈಪ್ಸ್ ಅವರಿಗೆ ಅಂತ ಬರ್ದಿದೆ, ಬಟ್ ಇದು ಎಕ್ಸೆಸಿವ್ ಡ್ರೈ ಸ್ಕಿನ್ ಅವರು ಇರೋರು ಯೂಸ್ ಮಾಡಿದಾಗ ಅವರಿಗೆ ಒಂದು ಸ್ವಲ್ಪ ಹೊತ್ತು ಹೈಡ್ರೇಟೆಡ್ ಆಗಿರುತ್ತೆ, ಮತ್ತೆ ಪುನಃ ಮೊದಲಿನ ಥರನೇ ಅವ್ರ ಸ್ಕಿನ್ ಆಗಿಬಿಡುತ್ತೆ. ಸೊ ಇದರಲ್ಲಿ ಇದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಇದೊಂದೇ ಪ್ರಾಡಕ್ಟ್ ಆಗಿರೋದ್ರಿಂದ ಇವರಿಗೆ ಆಯಿಲಿ ಸ್ಕಿನ್ ಇರೋರನ್ನ ಕೂಡ ಮ್ಯಾನೇಜ್ ಮಾಡಬೇಕಾಗತ್ತೆ. ಇದು ನಾರ್ಮಲ್ ಇರೋರಿಗೆ ಸೂಟ್ ಆಗುತ್ತೆ, ನಾರ್ಮಲ್ ಸ್ಕಿನ್ಗೆ ಸೂಟ್ ಆಗುತ್ತೆ, ಆಯಿಲಿ ಸ್ಕಿನ್ಗೆ ಸೂಟ್ ಆಗುತ್ತೆ, ಕಾಂಬಿನೇಷನ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಬಟ್ ಡ್ರೈ ಸ್ಕಿನ್ಗೆ ಇದು ಒಂದು ಸ್ವಲ್ಪ ಸೂಟ್ ಆಗೋದಿಲ್ಲ. ನಿಮಗೇನಾದರೂ ಈ ಥರ ಅನ್ನಿಸ್ತಾ ಇದ್ರೆ ನಾವು ಈ ಮಾಯಿಶ್ಚರೈಸರ್ ಎಷ್ಟೇ ಅಪ್ಲೈ ಮಾಡಿದ್ರೂ ನಮ್ಮ ಸ್ಕಿನ್ ಮತ್ತೆ ಮೊದಲಿನ ಥರನೇ ಆಗ್ತಾ ಇದೆ, ಏನು ಯೂಸ್ ಆಗ್ತಾ ಇಲ್ಲ ಅಂದಾಗ, ನಿಮ್ಮ ಈ ಎಲ್ಲ ಪ್ರಾಬ್ಲಮ್ಸ್ಗೆ ಒಂದೇ ಒಂದು ಸೊಲ್ಯೂಷನ್ ಅಂದರೆ ಈ ವಿಟಮಿನ್ ಇ ಆಯಿಲ್. ನಿಮ್ಮ ಮಾಯಿಶ್ಚರೈಸರ್ಗೆ ಈ ವಿಟಮಿನ್ ಆಯಿಲ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ಎಷ್ಟೇ ಡ್ರೈ ಇದ್ರೂ ಕೂಡ ಅದು ಹೈಡ್ರೇಟೆಡ್ ಆಗಿರುತ್ತೆ. ನಾವು ಎಷ್ಟು ಪ್ರಮಾಣದ ಮಾಯಿಶ್ಚರೈಸರ್ ತಗೊಳ್ತೀವೋ ಅಷ್ಟೇ ಪ್ರಮಾಣದ ವಿಟಮಿನ್ ಇ ಆಯಿಲ್ನ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ನಾನೆಲ್ಲದನ್ನು ಇಲ್ಲಿ ಕ್ಲಿಯರಾಗಿ ಬರೆದಿದ್ದೀನಿ, ಎರಡು ಕೂಡ 50-50% ಅಂದರೆ ಎರಡು ಕೂಡ ಸೇಮ್ ಕ್ವಾಂಟಿಟಿಯಲ್ಲಿ ಇರಬೇಕಾಗುತ್ತೆ. ಇಲ್ಲಿ ಮೇಯ್ನ್ಲಿ ಇಂಪಾರ್ಟೆಂಟ್ ನಮಗೆ ಈ ಪ್ರಪೋರ್ಷನ್, ಅದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ನಾನಿಲ್ಲಿ ಒಂದು ಸ್ವಲ್ಪ ಆಲ್ ಸ್ಕಿನ್ ಟೈಪ್ಸ್ ಅವರು ಯೂಸ್ ಮಾಡುವಂತಹ ಮಾಯಿಶ್ಚರೈಸರ್ ತಗೊಂಡಿದ್ದೀನಿ ಆ್ಯಂಡ್ ವಿಟಮಿನ್ ಇ ಆಯಿಲ್.
ಸೊ ಇದನ್ನ ಇದಕ್ಕೊಂದು ಸ್ವಲ್ಪ ಅಪ್ಲೈ ಮಾಡ್ತೀನಿ. ಇದಕ್ಕೂ ನಿಮಗೆ ತುಂಬಾ ದುಡ್ಡೇನು ಖರ್ಚು ಮಾಡೋ ಅಗತ್ಯ ಇಲ್ಲ, ನಿಮಗೆ ಒಂದು 30 ರುಪೀಸ್ಗೆ ದೊಡ್ಡ ಶ್ಯಾಶನಲ್ಲಿ ಸಿಗುತ್ತೆ, ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಒಂದು ಡ್ರಾಪಿಂದ ಸ್ಟಾರ್ಟ್ ಮಾಡಿ ಸಾಕು, ಪಿನ್ನಲ್ಲಿ ಹೋಲ್ ಮಾಡಿಕೊಂಡು ನಮಗೆ ಜಸ್ಟ್ ಬೇಕಾಗಿರೋದು ಅದರ ಆಯಿಲ್. ಆಯಿಲ್ನ ಈ ಥರ ಪ್ರೆಸ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎರಡನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಜಸ್ಟ್ ಒಂದೇ ಒಂದು ಡ್ರಾಪ್ ಆ್ಯಡ್ ಮಾಡಿದ್ದು ಅಷ್ಟೇ. ಎಷ್ಟು ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗಿ ರೆಡಿ ಆಯಿತು ಅಂದರೆ ಫುಲ್ ಟೆಕ್ಸ್ಚರೇ ಚೇಂಜ್ ಆಗೋಯ್ತು. ಫುಲ್ ಡ್ರೈ ಡ್ರೈ ಇದ್ದಿದ್ದು ಕ್ರೀಮು ಫುಲ್ಲು ಸ್ಮೂತ್ ಆಗೋಯ್ತು ಗೈಸ್, ನೋಡಿ. ವಾವ್, ನೀವು ಎಕ್ಸೆಸಿವ್ ಡ್ರೈ ಸ್ಕಿನ್ ಇತ್ತು ಅಂದರೆ ಅವರಿಗೆ ಈ ಥರ ವಿಟಮಿನ್ ಇ ಆಯಿಲ್ ಹಾಕಿ ಮೇಕಪ್ ಮಾಡಿದ್ರೆ ನಿಮ್ಮ ಮೇಕಪ್ ತುಂಬಾ ಸೂಪರ್ ಫಿನಿಶ್ ಸಿಗುತ್ತೆ ಗೈಸ್. ಸೊ ಪ್ಲೀಸ್ ಡೂ ಟ್ರೈ ಇಟ್. ಎಷ್ಟು ಸಾಫ್ಟ್ ಆಯಿತು ಅಂದರೆ ವಾವ್, ಸೂಪರ್ಬ್ ಆಗಿ ರೆಡಿ ಆಗಿದೆ ಕ್ರೀಮ್. ಸೊ ಗೈಸ್, ನಾವು ಒಂದು ಆಯಿಲಿ ಸ್ಕಿನ್ ಪ್ರಾಡಕ್ಟ್ನ ಯಾವ ರೀತಿಯಾಗಿ ಡ್ರೈ ಸ್ಕಿನ್ ಇರೋರಿಗೆ ಯೂಸ್ ಮಾಡಬಹುದು ಅಂತ ಕೇಳಿದ್ರೆ, ಸೇಮ್ ಇದೇ ಮೆಥಡಲ್ಲಿ ಆಯಿಲಿ ಸ್ಕಿನ್ ಇರೋರ್ದು ಪ್ರಾಡಕ್ಟ್ ಬಂದು ಡ್ರೈ ಇರುತ್ತಲ್ಲ, ಸೊ ಆ ಡ್ರೈ ಇರೋ ಪ್ರಾಡಕ್ಟ್ನ ನಾವು ಮತ್ತೆ ಹೈಡ್ರೇಟೆಡ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಮತ್ತೆ ನಮಗೆ ವಿಟಮಿನ್ ಇ ಆಯಿಲ್ ಬೇಕಾಗುತ್ತೆ. ಅದನ್ನು ಒಂದು ಸ್ವಲ್ಪ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡೋದ್ರಿಂದ ತುಂಬಾ ಸಾಫ್ಟ್ ಆಗುತ್ತೆ. ಸೊ ಇದು ಕೂಡ ಸೇಮ್ ಎಸ್. ನೀವೇನಾದರೂ ಮಾಯಿಶ್ಚರೈಸರ್ ಬದಲಿಗೆ ಈ ವಿಟಮಿನ್ ಇ ಆಯಿಲ್ನೇ ಯೂಸ್ ಮಾಡಬಹುದಾ ಅಂತ ಕೇಳೋದಾದರೆ, ನೋ, ಆ ಥರ ಮಾಡೋದಕ್ಕೆ ಬರೋದಿಲ್ಲ. ಈ ಮಾಯಿಶ್ಚರೈಸರ್ ಅಲ್ಲಿ ಇನ್ನೂ ಎಲ್ಲ ತುಂಬಾ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಹಾಗಾಗಿ ಅದರ ಜೊತೆಗೆ ಈ ವಿಟಮಿನ್ ಇ ಆಯಿಲ್ ಹಾಕಿದಾಗ ಇನ್ನೂ ಹೈಡ್ರೇಷನ್ ಇದು ಜಾಸ್ತಿ ಮಾಡುತ್ತೆ ಅಷ್ಟೇ. ಸೊ ಹಾಗಾಗಿ ನೀವು ಆಸ್ ಎ ಮಾಯಿಶ್ಚರೈಸರ್ ಈ ವಿಟಮಿನ್ ಇ ಆಯಿಲ್ನ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಇದರಲ್ಲಿ ರೇಷಿಯೋ ಇಸ್ ಮೈನ್ ಇಂಪಾರ್ಟೆಂಟ್ ಆಗುತ್ತೆ. ಇದು ರೇಷಿಯೋ ಒಂದು ಸ್ವಲ್ಪ ಮಿಸ್ ಆಗಿದ್ರು ನಿಮಗೆ ಪರ್ಫೆಕ್ಟ್ ಕ್ರೀಮ್ ಬರಲ್ಲ ಗೈಸ್. ಸೊ ಹಾಗಾಗಿ ರೇಷಿಯೋನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಾನು ಎಲ್ಲ ಬರೆದು ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಇವಾಗ ನಾನು ಒಂದು ಡ್ರೈ ಸ್ಕಿನ್ ಅವರು ಯೂಸ್ ಮಾಡುವಂತ ಪ್ರಾಡಕ್ಟ್ನ ಯಾವ ರೀತಿಯಾಗಿ ನಾವು ಆಯಿಲಿ ಸ್ಕಿನ್ ಅವರಿಗೆ ಯೂಸ್ ಮಾಡುವಂತ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡೋದು ಅಂತ ತಿಳಿಸ್ತೀನಿ. ಸೊ ಇದೊಂದು ಸುಲಭ ವಿಧಾನ ಅಂತ ಹೇಳ್ಬೋದು. ಅದಕ್ಕೆ ಜಸ್ಟ್ ನಾವು ಈ ಅಲೋವೆರಾ ಜೆಲ್ನ ಯೂಸ್ ಮಾಡಿದ್ರೆ ಆಯಿತು. ನಾವು ಎಷ್ಟು ಪ್ರಮಾಣದ ಮಾಯಿಶ್ಚರೈಸರ್ ತಗೊಳ್ತೀವಿ ಅಷ್ಟೇ ಪ್ರಮಾಣದ್ದು ಅಲೋವೆರಾ ಜೆಲ್ನ ಕೂಡ ಆ್ಯಡ್ ಮಾಡಿದ್ರೆ ನಮಗೆ ಡ್ರೈ ಸ್ಕಿನ್ ಇರೋರು ಯೂಸ್ ಮಾಡೋ ಅಂತ ಪ್ರಾಡಕ್ಟ್ ಬಂದು ಆಯಿಲಿ ಸ್ಕಿನ್ ಅವ್ರಿಗೆ ಕೂಡ ಯೂಸ್ ಮಾಡ್ಬೋದು. ಸೊ ಗೈಸ್, ನಾನು ಇಲ್ಲಿ ಡ್ರೈ ಸ್ಕಿನ್ ಅವರು ಯೂಸ್ ಮಾಡುವಂತ ಪ್ರಾಡಕ್ಟ್ ತಗೊಂಡಿದ್ದೀನಿ. ಸೊ ಇಲ್ಲಿ ಎಷ್ಟು ತಗೊಂಡಿದೀವಿ ಅಷ್ಟೇ ಪ್ರಮಾಣದ್ದು ನಾನಿಲ್ಲಿ ಅಲೋವೆರಾ ಜೆಲ್ನ ಕೂಡ ಹಾಕೊಳ್ತೀನಿ. ಸೊ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಗೈಸ್, ನಾನು ಮೊದಲೇ ಹೇಳ್ದಂಗೆ ಇದರಲ್ಲಿ ರೇಷಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ಕೇರ್ಫುಲ್ ಆಗಿ ಜಸ್ಟ್ ಫಸ್ಟ್ ಒಂದೇ ಡ್ರಾಪ್ ಇಂದ ಸ್ಟಾರ್ಟ್ ಮಾಡಿ. ಎಕ್ಸ್ಟ್ರಾ ಬೇಕು ಅಂದ್ರೆ ಮಾತ್ರ ಒಂದ್ ಸ್ವಲ್ಪ ಸ್ವಲ್ಪ ಆಡ್ ಮಾಡ್ಕೊಂಡು ಹೋದ್ರಾಯ್ತು. ಓಕೆ, ಎಷ್ಟು ಆಯಿಲಿ ಆಯಿಲಿ ಇದ್ದಿದ್ ಕ್ರೀಮ್ ಫುಲ್ ಟೆಕ್ಸ್ಚರ್ ಒಂಥರ ಡ್ರೈ ಡ್ರೈ ಆಗೋಯ್ತು ಗೈಸ್. ಸೊ ಈ ತರ ನೀವು ಆಯಿಲಿ ಸ್ಕಿನ್ ಇರೋರಿಗೆ ಈ ತರ ಅಲೋವೆರಾ ಜೆಲ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮೇಕಪ್ ಮಾಡೋದ್ರಿಂದ ನಿಮ್ಮ ಬೇಸ್ ತುಂಬ ಚೆನ್ನಾಗಿರುತ್ತೆ. ಸೊ ಮೇಕಪ್ ಕೂಡ ತುಂಬ ಚೆನ್ನಾಗಿ ಕೂರುತ್ತೆ ಗೈಸ್. ಸೊ ಸೂಪರ್ಬ್ ಆಗಿ ಡ್ರೈ ಡ್ರೈ ಆಗೋಯ್ತು. ಸೊ ಹೀಗೆ ನೀವು ನಿಮ್ಮ ಜೊತೆ ಒಂದೇ ಪ್ರಾಡಕ್ಟ್ ಇದ್ರೆ ಅದನ್ನ ಆಯಿಲಿ ಸ್ಕಿನ್ ಅವರಿಗೆ ಯೂಸ್ ಮಾಡ್ಬೋದಾ, ಡ್ರೈ ಸ್ಕಿನ್ಗೆ ಯೂಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಎಲ್ಲ ತಿಳಿಸಿದೀನಿ ಗೈಸ್. ಕಾಂಬಿನೇಷನ್ ಮತ್ತೆ ನಾರ್ಮಲ್ ಸ್ಕಿನ್ ಇರೋರಿಗೆ ಸೀಸನ್ ವೈಸ್ ನೀವು ಡಿಸಿಷನ್ ತಗೊಳ್ಬೇಕಾಗುತ್ತೆ. ಸೊ ಆಯಿಲಿ ಆಯಿಲಿ ಅನ್ಸಿದ್ರೆ ಡ್ರೈ ಸ್ಕಿನ್ ಪ್ರಾಡಕ್ಟ್ ಯೂಸ್ ಮಾಡಿ, ಡ್ರೈ ಡ್ರೈ ಅನ್ಸಿದ್ರೆ ಆಯಿಲಿ ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಓಕೆನಾ? ನಿಮ್ದೇನಾದ್ರೂ ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂದ್ರೆ ನೀವು ಅಲೋವೆರಾ ಜೆಲ್ನೇ ಯೂಸ್ ಮಾಡ್ಬೇಕಾಗುತ್ತೆ. ಈ ಅಲೋವೆರಾ ಜೆಲ್ನೇ ಯೂಸ್ ಮಾಡೋದ್ರಿಂದ ನಿಮ್ಮ ಪ್ರಾಬ್ಲಮ್, ನಿಮ್ಮ ಸೆನ್ಸಿಟಿವಿಟಿ ಪ್ರಾಬ್ಲಮ್ ಏನಿದೆ ಅದು ತುಂಬಾನೇ ಕಡಿಮೆ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ಈ ಅಲೋವೆರಾ ಜೆಲ್ನೇ ಯೂಸ್ ಮಾಡಿ, ಇದು ನಿಮ್ಮ ಸ್ಕಿನ್ಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಗೈಸ್. ಇವಾಗ ನಾವು ಒಂದೇ ಸ್ಕಿನ್ ಟೈಪ್ಸ್ ಅವರು ಯೂಸ್ ಮಾಡುವಂತ ಮಾಯಿಶ್ಚರೈಸರ್ನ ಯಾವ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಕಿನ್ ಟೈಪ್ಸ್ಗೆ ಯೂಸ್ ಮಾಡಬಹುದು ಅಂತ ನೋಡಿದ್ವಿ. ನೆಕ್ಸ್ಟ್ ನಾವು ಒಂದೇ ಸ್ಕಿನ್ ಟೈಪ್ಸ್ಗೆ ಯೂಸ್ ಮಾಡುವಂತ ಪ್ರೈಮರ್ ಇರುತ್ತೆ, ಅದನ್ನ ನಾವು ಯಾವ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಸ್ಕಿನ್ ಟೈಪ್ಸ್ ಅವರಿಗೆ ಯೂಸ್ ಮಾಡೋದು ಅಂತ ನೋಡೋಣ. ಗೈಸ್, ಇವಾಗ ನಾವು ಒಂದು ಡ್ರೈ ಸ್ಕಿನ್ ಪ್ರೈಮರ್ನ ಯಾವ ರೀತಿಯಾಗಿ ಆಯಿಲಿ ಸ್ಕಿನ್ ಯೂಸ್ ಮಾಡುವಂತಹ ಪ್ರೈಮರ್ ಆಗಿ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಯಾವುದೇ ಪ್ರೈಮರ್ ಅಲ್ಲಿ ಹೈಡ್ರೇಟಿಂಗ್ ಪ್ರೈಮರ್ ಅಂತ ಬರ್ದಿದ್ರೆ ಅದು ಒಂದು ಡ್ರೈ ಸ್ಕಿನ್ ಅವರು ಯೂಸ್ ಮಾಡುವಂತ ಪ್ರೈಮರೇ ಆಗಿರುತ್ತೆ.
ನಿಮ್ಮ ಕ್ಲೈಂಟ್ ಏನಾದರೂ ಆಯಿಲಿ ಸ್ಕಿನ್ ಅವರು ಅಂದ್ಕೊಳ್ಳಿ. ಸೊ ಹೇಗೆ ಗೊತ್ತಾಗುತ್ತೆ, ಅವರಲ್ಲಿ ತುಂಬ ಓಪನ್ ಪೋರ್ಸ್ನ ಪ್ರಾಬ್ಲಮ್ ಇದ್ದರೆ ಅವ್ರದ್ದು ಆಯಿಲಿ ಸ್ಕಿನ್ ಆಗಿರುತ್ತೆ. ಸೊ ಅಂಥ ಕ್ಲೈಂಟ್ಸ್ ನಿಮ್ಮ ಹತ್ರ ಬಂದಾಗ ನೀವು ನಿಮ್ಮ ಜೊತೆ ಒಂದು ಡ್ರೈ ಸ್ಕಿನ್ ಅವರು ಯೂಸ್ ಮಾಡುವಂಥ ಪ್ರೈಮರ್ ಇರುತ್ತೆ. ಅಂಥ ಟೈಮಲ್ಲಿ ನೀವು ಅದಕ್ಕೆ ಎಗೈನ್ ಅಲೋವೆರಾ ಜೆಲ್, ಬಟ್ ಇದರಲ್ಲಿ ರೇಷಿಯೋ ಬಂದು 60-70% ನಾವು ಪ್ರೈಮರ್ನೇ ಯೂಸ್ ಮಾಡಬೇಕಾಗತ್ತೆ. ಒಂದು 30-40% ಮಾತ್ರನೇ ನಾವು ಅಲೋವೆರಾ ಜೆಲ್ನ ಯೂಸ್ ಮಾಡಬಹುದು. ಸೊ ನಾನು ಅವಾಗಲೇ ಹೇಳ್ದಂಗೆ ರೇಷಿಯೋ ಇಸ್ ಮೋರ್ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಕರೆಕ್ಟ್ ಆಗಿ ನೋಡಿಕೊಂಡು ಒಂದೊಂದೇ ಡ್ರಾಪ್ ಇಂದ ಸ್ಟಾರ್ಟ್ ಮಾಡಿ, ಬಿಕಾಸ್ ನಮಗೆ ಇದರಲ್ಲಿ ಪ್ರೈಮರ್ನ ಬೆನಿಫಿಟ್ ಜಾಸ್ತಿ ಇರಬೇಕಾಗುತ್ತೆ. ಪ್ರೈಮರಲ್ಲಿ ಸಿಲಿಕಾನ್ ಇರೋದ್ರಿಂದ ನಿಮ್ಮ ಪೋರ್ಸ್ನ ನೀಟಾಗಿ ಫಿಲ್ ಮಾಡುತ್ತೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗುತ್ತೆ, ನಿಮ್ಮ ಫೇಸ್ನ ಸ್ಮೂತ್ ಮಾಡುತ್ತೆ. ಇದೆಲ್ಲ ಬೆನಿಫಿಟ್ ನಮಗೆ ಅಲೋವೆರಾ ಜೆಲ್ ಕೊಡಲ್ಲ. ಸೊ ಹಾಗಾಗಿ ನಾವು ಅಲೋವೆರಾ ಜೆಲ್ನ ಸ್ವಲ್ಪ ಪ್ರೈಮರ್ಗಿಂತ ಸ್ವಲ್ಪ ಅಂದರೆ 30% ಮಾತ್ರನೇ 70% ಈ ಪ್ರೈಮರ್ನ ಯೂಸ್ ಮಾಡಿ, ಒಂದು 30% ಮಾತ್ರನೇ ನಾವು ಅಲೋವೆರಾ ಜೆಲ್ನ ಯೂಸ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಗೈಸ್, ನಾನಿಲ್ಲಿ ಒಂದು ಹೈಡ್ರೇಟಿಂಗ್ ಪ್ರೈಮರ್ ತಗೊಂಡಿದ್ದೀನಿ. ಸೊ ಪ್ರೈಮರ್ ಹೇಳ್ದಂಗೆ ಸ್ವಲ್ಪ ಜಾಸ್ತಿ. ಸೊ ಇದಕ್ಕೆ ನಾನಿವಾಗ ಚೂರು ಒಂದೇ ಒಂದು ಡ್ರಾಪ್ ಫಸ್ಟಿಗೆ ಆ್ಯಡ್ ಮಾಡ್ಕೊಳ್ತೀನಿ. ಓಕೆ, ಸ್ವಲ್ಪನೇ ಸ್ವಲ್ಪ ಆ್ಯಡ್ ಮಾಡ್ಕೊಂಡೆ ಗೈಸ್. ಸೊ ಇವಾಗ ಇದನ್ನು ಮಿಕ್ಸ್ ಮಾಡಿ, ಓಕೆ, ನೋಡಿದಾಗಲೇ ಟೆಕ್ಸ್ಚರ್ ನೋಡಿದಾಗಲೇ ಗೊತ್ತಾಗ್ತಾ ಇದೆ ಗೈಸ್, ಮಿಕ್ಸ್ ಮಾಡ್ದಂಗೆ ಒಂಥರ ಎಷ್ಟು ಡ್ರೈ ಡ್ರೈ ಆಗೋಯ್ತು ಅಂದರೆ, ನೀವು ಆಯಿಲಿ ಸ್ಕಿನ್ ಇರೋರಿಗೆ ಇದನ್ನು ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ಬೋದು ಗೈಸ್. ತುಂಬಾ ಚೆನ್ನಾಗಾಯಿತು. ಆಯಿಲಿ ಏನು, ಆಯಿಲಿ ಸ್ಕಿನ್ ಇರೋರು ಏನೂ ಟೆನ್ಷನ್ ಮಾಡಿದಾಗೆ ಇದನ್ನು ಯೂಸ್ ಮಾಡ್ಬೋದು ಅಲೋವೆರಾ ಜೆಲ್. ಸೊ ಸಖತ್ತು ಡ್ರೈ ಆಗೋಯ್ತು ಗೈಸ್, ಪೋಬ್ ಆಗಿದೆ. ಸೊ ಹೀಗೆ ನೀವು ಒಂದು ಡ್ರೈ ಸ್ಕಿನ್ ಅವರು ಯೂಸ್ ಮಾಡುವಂತಹ ಹೈಡ್ರೇಟಿಂಗ್ ಪ್ರೈಮರ್ನ ಅಲೋವೆರಾ ಜೆಲ್ ಮಿಕ್ಸ್ ಮಾಡಿಕೊಂಡು ಆಯಿಲಿ ಸ್ಕಿನ್ ಅವರಿಗೆ ಯೂಸ್ ಮಾಡುವಂತಹ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಹಾಗೆ ನೀವು ಈ ಅಲೋವೆರಾ ಜೆಲ್ನೇ ಆ್ಯಸ್ ಎ ಪ್ರೈಮರ್ ಆಗಿ ಯೂಸ್ ಮಾಡ್ಬೋದಾ ಅಂತ ಕೇಳೋದಾದ್ರೆ ಆನ್ಸರ್ ನೋ, ನೀವು ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಪ್ರೈಮರಲ್ಲಿ ಸಿಲಿಕಾನ್ ಇರುತ್ತೆ, ಸಿಲಿಕಾನ್ ಇರೋದ್ರಿಂದ ಅದು ನೀಟಾಗಿ ನಿಮ್ಮ ಪೋರ್ಸ್ನೆಲ್ಲ ಫಿಲ್ ಮಾಡುತ್ತೆ, ಲಾಂಗ್ ಲಾಸ್ಟಿಂಗ್ ಮಾಡುತ್ತೆ, ನಿಮ್ಮ ಫೇಸ್ನ ಸ್ಮೂತ್ ಮಾಡುತ್ತೆ. ಇದೆಲ್ಲ ಕೆಲಸ ಅಲೋವೆರಾ ಜೆಲ್ ಮಾಡಲ್ಲ. ಪ್ರೈಮರಲ್ಲಿ ಅದಕ್ಕೆ ಅದರದೇ ಆದಂಥ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಸೊ ಅದ್ರ ಜೊತೆಗೆ ನಾವು ಅಲೋವೆರಾ ಜೆಲ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡಿದಾಗ ಅದೊಂದು ಸ್ವಲ್ಪ ಡ್ರೈ ಎಫೆಕ್ಟ್ ಕೊಡುತ್ತೆ ಅಷ್ಟೇ. ಹಾಗಾಗಿ ಆ್ಯಸ್ ಎ ಪ್ರೈಮರ್ ನೀವು ಪ್ರೈಮರ್ ಜೊತೆಗೆ ಅಲೋವೆರಾ ಯೂಸ್ ಮಾಡಬೇಕೇ ಹೊರತು ಬರೀ ಅಲೋವೆರಾನ ಯೂಸ್ ಮಾಡೋಕ್ಕಾಗಲ್ಲ. ಓಕೆ ಗೈಸ್, ನೆಕ್ಸ್ಟ್ ನಾವು ಒಂದು ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡುವಂತಹ ಮ್ಯಾಟಿಫೈಯಿಂಗ್ ಪ್ರೈಮರ್ನ ಯಾವ ರೀತಿಯಾಗಿ ನಾವು ಡ್ರೈ ಸ್ಕಿನ್ ಅವರು ಯೂಸ್ ಮಾಡುವಂತಹ ಪ್ರೈಮರ್ ಆಗಿ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಎಗೈನ್ ನಮಗೆ ಇದಕ್ಕೆ ವಿಟಮಿನ್ ಇ ಆಯಿಲ್ ಬೇಕಾಗುತ್ತೆ. 70-80% ಪ್ರೈಮರ್ ಇರಬೇಕಾಗತ್ತೆ. ಜಸ್ಟ್ 15-25% ಮಾತ್ರನೇ ವಿಟಮಿನ್ ಇ ಆಯಿಲ್, ಅಂದರೆ ಒಂದು ಡ್ರಾಪ್ಗಿಂತನೂ ಕಡಿಮೆ, ಒಂದು ಸ್ವಲ್ಪನೇ ಸ್ವಲ್ಪ ನಮಗೆ ವಿಟಮಿನ್ ಇ ಆಯಿಲ್ ಬೇಕಾಗೋದು. ಸೊ ಇದನ್ನು ಕೂಡ ಇವಾಗ ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು 70-80% ಪ್ರೈಮರ್ನೇ ತಗೊಂಡಿದ್ದೀನಿ. ಇದಕ್ಕೆ ನಾನಿವಾಗ 50-25% ಅಷ್ಟೇನೆ ಪ್ರೈಮರ್ ಜಾಸ್ತಿ ಬೇಕಾಗುತ್ತೆ. 70-80% ನಮಗೆ ಪ್ರೈಮರೇ ಬೇಕಾಗುತ್ತೆ. ಸೊ ಇದು ಜಸ್ಟ್ ಒಂದು ಸ್ವಲ್ಪನೇ ಸ್ವಲ್ಪ ಸಿ ವಿಟಮಿನ್ ಇ ಆಯಿಲ್ ಹಾಕೊಳ್ತಾ ಇದ್ದೀನಿ. ಸೊ ಡ್ರೈ ಡ್ರೈ ಇದ್ದಿದ್ದು ಎಷ್ಟು ಚಂದ ಹೈಡ್ರೇಟಿಂಗ್ ಪ್ರೈಮರ್ ಆಗಿ ಕನ್ವರ್ಟ್ ಆಯಿತು ನೋಡಿ ಗೈಸ್. ಟೆಕ್ಸ್ಚರೇ ಒಂಥರ ಚೇಂಜ್ ಆಗೋಯ್ತು, ಫುಲ್ ಡ್ರೈ ಡ್ರೈ ಇದ್ದಿದ್ದು ಒಂದೇ ಸರಿ ಈ ಥರ ಫುಲ್ ಹೈಡ್ರೇಷನ್ ಆಗೋಯ್ತು ಸಿ. ಈ ರೀತಿಯಾಗಿ ನಾವು ಒಂದು ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡುವಂಥ ಪ್ರೈಮರ್ನ ಡ್ರೈ ಸ್ಕಿನ್ ಅವರು ಯೂಸ್ ಮಾಡುವಂಥ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ಕಾಂಬಿನೇಷನ್ ನಾರ್ಮಲ್ ಸ್ಕಿನ್ ಇರೋರು ಸೀಸನ್ ವೈಸ್ ಡಿಸಿಷನ್ ತಗೋಬೇಕಾಗುತ್ತೆ. ಗೈಸ್, ನಿಮ್ದೇನಾದರೂ ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂದರೆ ನೀವು ನೋಡ್ಕೋಬೇಕು, ನಂದು ಡ್ರೈಯಲ್ಲಿ ಸೆನ್ಸಿಟಿವ್ ಇದೆಯಾ ಅಥವಾ ಆಯಿಲಿಯಲ್ಲಿ ಸೆನ್ಸಿಟಿವ್ ಇದೆಯಾ ಅಂತ. ಡ್ರೈಯಲ್ಲಿ ಸೆನ್ಸಿಟಿವ್ ಇತ್ತು ಅಂದರೆ ವಿಟಮಿನ್ ಇ ಆಯಿಲ್, ಆ್ಯಂಡ್ ಆಯಿಲಿಯಲ್ಲಿ ಸೆನ್ಸಿಟಿವ್ ಇತ್ತು ಅಂದರೆ ಅಲೋವೆರಾ ಜೆಲ್ ಅಪ್ಲೈ ಮಾಡಬೇಕಾಗುತ್ತೆ. ಅಲೋವೆರಾ ಜೆಲ್ನ ಮಿಸ್ ಮಾಡಿಬಿಡಿ, ಒಂದು ಡ್ರಾಪ್ ಆದರೂ ನಿಮ್ಮ ಮಾಯಿಶ್ಚರೈಸರ್ ಅಥವಾ ಪ್ರೈಮರಲ್ಲಿ ಅಪ್ಲೈ ಮಾಡಿದ್ರಿಂದ ನಿಮ್ಮ ಸೆನ್ಸಿಟಿವಿಟಿ ಪ್ರಾಬ್ಲಮ್ ಏನಿದೆ ಇದು ತುಂಬ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಗೈಸ್. ನಿಮಗೇನಾದರೂ ಈ ಅಡ್ವಾನ್ಸ್ಡ್ ಥಿಯರಿ ಸೆಷನ್ ಕಷ್ಟ ಆಗ್ತಿದೆ ಅನ್ಸಿದ್ರೆ, ನಾನು ಡೈರೆಕ್ಟ್ಲಿ ಯಾವ ರೀತಿ ನಿಮ್ಮ ಸ್ಕಿನ್ ಟೈಪ್ಸ್ಗೆ ತಕ್ಕಂತಹ ಪ್ರಾಡಕ್ಟ್ನ ಬೈ ಮಾಡ್ಬೋದು ಅಂತ ನನ್ನ ಪ್ರೊಫೆಷನಲ್ ಕ್ಲಾಸ್ ಫಸ್ಟ್ ಸೆಕೆಂಡ್ ವೀಡಿಯೋಸಲ್ಲೆಲ್ಲನೂ ಡೀಟೇಲಾಗಿ ತಿಳಿಸಿದ್ದೀನಿ. ಸೊ ನೀವು ಹೋಗಿ ಡೈರೆಕ್ಟ್ಲಿ ಕೂಡ ಬೈ ಮಾಡ್ಕೋಬಹುದು. ಅದರಲ್ಲಿ ಈ ಮಿಕ್ಸಿಂಗ್ ಮಿಕ್ಸಿಂಗ್ ಎಲ್ಲ ಮಾಡುವಂಥ ಅಗತ್ಯ ಇರೋದಿಲ್ಲ, ಡೈರೆಕ್ಟ್ಲಿ ಎಲ್ಲನೂ ಇರುತ್ತೆ. ಓಕೆನಾ? ಆ್ಯಕ್ಚುಲಿ ಇದೊಂದು ಸ್ವಲ್ಪ ಡಿಫಿಕಲ್ಟಿ ಅನಿಸುತ್ತೆ ಗೈಸ್, ಬಟ್
ಅಷ್ಟೇನು ಡಿಫಿಕಲ್ಟಿ ಇಲ್ಲ. ಒಂದು ಎರಡು ಮೂರು ಸರಿ ನೀವು ಟ್ರೈ ಮಾಡೋದ್ರಿಂದ ನೀಟಾಗಿ ಬಂದ್ಬಿಡುತ್ತೆ, ನಿಮ್ಮ ಮೈಂಡಿಗೆ ಹೋಗುತ್ತೆ ಎಷ್ಟಕ್ಕೆ ಎಷ್ಟು ಆ್ಯಡ್ ಮಾಡಬೇಕು ಅಂತೆಲ್ಲ. ಸೊ ನೀವು ಈಸಿಲಿ ಕ್ರೀಮ್ನ ರೆಡಿ ಮಾಡ್ಬೋದು, ಓಕೆನಾ? ಸೊ ಇದಿಷ್ಟು ಇವತ್ತಿನ ವಿಡಿಯೋ ಗೈಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.